Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಚಿಲ್ಟೋ, ನಾನೀಗ ಜೈಲ್ ರಿಟರ್ನು, ಹೊಸ ಮರ್ಯಾದೆ ಕೊಡು. ಈ ಕಾಳಿ ಅಂದ್ರೆ ಈಗ ದೇವಿಪುರ ಊರ ಪೂರ್ತಿ ನಡುತ್ತಾರೆ. ಯಾಕೆ ಜೈಲ್ನಲ್ಲಿ ಐಸಕ್ ರೂಪದ್ರೆ ನಿನ್ನ? ಲೇಯ್, ವಾಗ್ಲ ಒಳಗೆ ಸುಮ್ಕ. ನನಗೂ ಮನೆಯಾಗಿರೋಕೆ ನಿಟ ಇಲ್ಲ, ಫೋನ್ ರೂಮ್ನಾಗೈತೆ, ತಗೊಂಡೋಯ್ತೀನಿ. ಮಮ್ಮಿ, ನಾನು ಬರ್ತೀನಿ. ಬಾಯ್ ಮಮ್ಮಿ. ಈಗ ನಂಜಮ್ಮ ಯಾಕಿನ್ನೂ ಬಂದಿಲ್ಲ? ನಂಜಮ್ಮ, ನಿಂಗೆ 100 ವರ್ಷ ಆಯ್ಸು, ಬಾ ಬಾ. ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ಬಾ ಕುಂತ್ಕೋ, ಕಾಳಿ ಈ ಕಡೆಗೆ ಬರ್ಲಾ. ಏಯ್ ಬಿಡು, ನನ್ಗೆ ಯಾಕೆ 100 ವರ್ಷ? ನಿನ್ ತಮ್ಮನಂತವ್ರು ಇದ್ರೆ 3 ವರ್ಷ ಬದುಕೋದು ಕಷ್ಟನೀಯ. ಯಾಕೆ ನಂಜಮ್ಮ, ಏನಾಯ್ತು? ನಾ ಇಲ್ಲಿಗೆ ಬಂದಿದ್ದು ನೀ ಕರ್ದೆ ಅಂತಲ್ಲ, ಇವನ್ಗೋಸಿ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಹೋಗುಮ ಅಂತ ಬಂದೆ. ನನ್ ಮಗಳ ಮೇಕೆ ಕೈ ಮಾಡ್ಗವ್ನೆ? ಕಾಸ್ ಕೇಳಿದ್ರೆ ಕೊಡ್ಬೇಕು, ಇಲ್ಲ ಹಂಗೆ ಮಾಡೋದು. ಅಯ್ಯ ನೀನ್, ಏಯ್ ಏನ್ ನಡೀತಾ ಇದೆ ಇಲ್ಲಿ? ಸಾಹೇಬ್ರೆ ಸಾಹೇಬ್ರೆ, ನೀವು ಕೋಪ ಮಾಡ್ಕೊಂಬೇಡಿ. ಲೇಖಾಳಿ, ಏನ್ಲ ಇದು? ನಾವೇ ಕಿತ್ತಾರ್ದೆ ಸಂದಾಗಿರ್ತೈತಾ? ನಂಜಮ್ಮ, ನಾವೆಲ್ಲ ಒಟ್ಟಾಗಿರ್ಬೇಕು, ಇಲ್ಲ ಅಂದ್ರೆ ನಮ್ಮನ್ನ ಮುಗಿಸ್ಬಿಡ್ತಾರೆ. ನಾನ್ ನಿಮ್ಮನ್ನೆಲ್ಲ ಬರೋಕೆ ಹೇಳಿದ್ದು ಒಂದು ಮುಖ್ಯವಾದ ವಿಷಯ ಹೇಳೋಕೆ. ಟಕ್ಕ ಬಂಗಾರಮ್ಮ ಒಂದಾಗಿರೋ ಗಂಟ ನಮಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರ್ತೈತೆ. ಅದಕ್ಕೆ ಪುಟ್ಟಕ್ಕನ್ನ ಮುಗಿಸ್ಬಿಡಮ್ಮ. ಇಷ್ಟೆಲ್ಲ ಆಗೋಗಿದ್ಯಾ ಅಕ್ಕ? ಈಗ ರಾಧಾ ಅಕ್ಕನು ಬಂಗಾರತ್ತ ಮನೇಲೇ ಇದಾರ? ನೇಹ ಅಕ್ಕ ತನ್ನಿಂದಾನೇ ರಾಧಾ ಅಕ್ಕಂಗೆ ಈಗಾಯ್ತು ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ, ಹಾಗೆ ಶ್ರೀಭಾವಂಗೆ ಇದೆಲ್ಲ ನಿನ್ನಿಂದಾನೆ ಅಂತ ಬೈತಿರ್ತಾಳೆ. ಇದರಿಂದ ಸ್ನೇಹ ಅಕ್ಕ ಶ್ರೀಭಾವನ್ ಮಧ್ಯೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋ ಅನ್ಸ್ತಿದೆ. ಏನಾಯ್ತು, ಏನೋ ಪ್ರಾಬ್ಲಮ್ ಅಂತಿದ್ದೀರಲ್ಲ ಬಾವಾ? ಬಂದ್ರ ನಾನು ನಿಮ್ಗೆ ಏಟ್ಕಿತ ಫೋನ್ ಮಾಡಿದೆ, ಆದ್ರೆ ಫೋನೇ ತೆಗಿತಿಲ್ಲ ನೀವು. ಹಾಯ್ ವಿನುತಾ ಅಕ್ಕ, ಹೇಗಿದ್ದೀರಾ? ಹಾಯ್ ಸುಮಾ, ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಾಯ್ ಸಹನಾ, ಹೇಗಿದ್ದೀರಾ? ನನ್ ಸಡನ್ ಆಗಿ ಬಂದು ಶಾಕ್ ಕೊಟ್ನಾ? ಶಾಕ್ ಅಲ್ಲ, ಸರ್ಪ್ರೈಸು. ನಾನು ಅಕ್ಕ ಇಬ್ಬರೇ ಇದ್ವಿ, ಈ ಮನೇಲಿ ಇಬ್ಬರು ಇದ್ದು ರೂಢಿನೇ ಇಲ್ಲ. ಯಾವಾಗ್ಲೂ ಜನ ತುಂಬಿಕೊಂಡಿದ್ದಿದ್ದು ಈ ಮನೇನೆ ನಾನು ನೋಡಿರೋದು. ಹಳ್ಳಿ ಮನೆ ಅಂತ ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ. ಸಖತ್ತಾಗಿದೆ. ಇಬ್ಬರೇ ಇದ್ದೀರಾ? ಅತ್ತೆ ಎಲ್ಲಿ? ಅತ್ತೆ, ಅತ್ತೆ, ಅತ್ತೆ ಇಲ್ವಾ? ಎಲ್ಲಿ ಅತ್ತೆ? ಸಹನವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಅದನ್ನ ಹೇಳಕ್ಕೆ ಅಕ್ಕ ನಿಮಗೆ ಫೋನ್ ಮಾಡಿದ್ದು ಬಾವಾ. ಏನಾಯ್ತು? ಅವ್ವ ನಮ್ಗೆ ಯಾರಿಗೂ ಹೇಳದೆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ ಹೋಗಿದ್ದಾಳಂತೆ. ಒಬ್ರೇನ ಹೇಳಲೆ ಯಾಕೋದ್ರು? ನಾವ್ ಕಾಲ್ನಡ್ಗೆಲ್ ಹೋಗ್ಬೇಡ ಅಂತ ಹೇಳ್ತೀವಲ್ಲ, ಅದಕ್ಕೆ. ವಾಟ್, ನಡ್ಕೊಂಡು ಹೋಗಿದಾರ? ಮೈ ಗಾಡ್. ಇದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಮುತ್ತು ಹೇಳದ್ನಂತೆ, ಅವ್ವ ಒಂದೊಂದ್ಸಲ ಹೀಗೇನೆ ಅಡ್ವೆಂಚರ್ ಮೋಡಿಗೆ ಹೋಗ್ಬಿಡ್ತಾಳೆ. ಅಯ್ಯೋ ನೋಡಿ ವಿನೋತಾಕ, ಮನೆಗೆ ಬಂದಿರೋರ್ನ ವೆಲ್ಕಮ್ ಮಾಡದೆ ಹಾಗೆ ಇದ್ದೀವಿ, ಕೂತ್ಕೊಳ್ಳಿ. ಇಲ್ಲ ಇಲ್ಲ ಪರವಾಗಿಲ್ಲ. ಅತ್ತೆ ಮನೇಲಿ ಇರ್ತಾರೆ, ಅವ್ರಿಗೂ ಇವ್ರನ್ನ ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಬಂದೆ. ಇವ್ರಿಗೂ ಅಷ್ಟೇ, ಹಳ್ಳಿ ಮನೇಲಿ ಇರಬೇಕು ಅನ್ನೋದು ತುಂಬ ಆಸೆ. ಸೊ ಆಹಾ, ಎಲ್ಲರೂ ಪಾಶ್ ಮನೇಲಿ ಇರಬೇಕು ಅಂತ ಅನ್ಕೊಂಡ್ರೆ ನೀವೇನ್ ದೇಸಿ ಪಾರ್ಟಿನಾ? ಸಾರಿ ವಿನೋತ,
ಅತ್ತೆ ಇರಲಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿದ್ರೆ ಗೊತ್ತಾಯ್ತಿತ್ತು. ಇಟ್ಸ್ ಓಕೆ ಮುರಳಿ, ಇನ್ನೊಂದಿನ ಅವರಿದ್ದಾಗಲೇ ನಾನು ಬರ್ತೀನಿ. ಈಗ ನಾ ಹೊರಡ್ತೀನಿ. ಹೊರಡೋದ? ಇಲ್ಲೇ ಇರಿ ವಿನೀತ್ ಅವರೇ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ವಿನೀತ್ ಅವರೇ ನೀವಿರಿ. ಯಾಕೆಲ್ಲ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಪುಟ್ಟಕ್ಕನ ತಿತಿ ಮಾಡಿದ್ರೆನಯ್ಯ ನಮ್ಗೆಲ್ಲ ನೆಮ್ಮದಿ. ಏ ನೀನ್ ತಲೆ ಕೆಟ್ಟಿದ್ಯೇನೇ ರಾಜಿ, ಈ ಆಟಕ್ ನಾನಿಲ್ಲ ಕಣವ. ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕೆ? ನೀನ್ ಸ್ವಾರ್ಥಕ್ಕೆ ನೀನ್ ತಪ್ಪದಾರಿ ಹಿಡಿತಿದ್ಯಾ ಅಟ್ಟೆಯ. ಒಪ್ಕತ್ತೀನಿ, ಇದ್ರಾಗೆ ನನ್ ಸ್ವಾರ್ಥ ಐತೆ ಅಂತ. ಆದ್ರೆ ನಿಮ್ಗೂ ಲಾಭ ಐತೆ. ದೇವಿಪುರ ಜನರು ಪುಟ್ಟಕ್ಕನ ಬೆನ್ನೆಲ್ಬಂಗ್ ನಿಂತವ್ರೆ, ಜೊತೆಗೆ ಬಂಗಾರ ಮಂದೇರೆ. ಈ ಒಂದು ಟಿಕೆಟ್ ಏನಾದರೂ ಬಿತ್ತು ಅಂದರೆ ಎಲ್ಲ ಸರಿ ಹೋಯ್ತದೆ. ಅವನ ಮಾತುಗೋಸ್ಕರ ಬಂಗಾರಮ್ಮನ ಮನೆ ಸೊಸೆ ಆಗಿರೋ ಸ್ನೇಹ ಮನೆ ಬಿಟ್ಟು ಬರ್ತಾಳೆ. ಅವಳ ಹಿಂದೆ ನಾಯಿ ಮರಿ ಹಂಗೆ ಕಂಟಿನ್ಯೂ ಬರ್ತಾನೆ. ಅಲ್ಲಿಗೆ ಬಂಗಾರಮ್ಮನ ಕೋಟೆ ಮುರಿದು ಬಿದ್ದಂಗೆ. ಅವಳು ಒಂಟಿ. ಸಾಹೇಬ್ರೆ ಇನ್ನೇನು ಬೇಕು ನಿಮಗೆ? ನಂಜಮ್ಮ ನಿನ್ ಮಗ ನಿನ್ ಜೊತೆನಾಗೇ ಇರಬೇಕು ಅಲ್ವಾ? ಸ್ನೇಹ ಬಂಗಾರಮ್ಮನ ಮನೇಲಿ ಇರೋ ಗಂಟ, ವಸುನು ನಿನ್ ಮಗನು ಒಂದ್ ಮಾಡ್ದೆ ಬಿಡಕ್ಕಿಲ್ಲ. ಆದ್ರೂ ಅಯ್ಯೋ, ಆದ್ರೂ ಪಾದ್ರೂ ಏನೂ ಇಲ್ಲ. ಸುಮ್ಕೆ ನಾನು ಹೇಳ್ದಂಗೆ ಕೇಳು. ಆ ಪುಟ್ಟಕ್ಕನಿಗೆ ಎಲ್ಲರೂ ಸೇರಿಕೊಂಡು ಕೊಟ್ಟಾಗ ಗುಂಡಿ ತೋಡ್ಬೇಕು. ಇದ್ರಾಗ ನನಗೇನ್ ಲಾಭ? ನನಗ್ ಲಾಭ ಆದ್ರೆ ನಿನಗೂ ಲಾಭ ಆದಂಗೆ ಅಲ್ವಣ್ಣ. ಅದೇ ಮತ್ತೆ ಪುಟ್ಟಕ್ಕನ್ನ ಮುಗಿಸ ಬಿಡಮ್ಮ. ಕೆಲಸ ಐತೆ ಅಂದೆ, ಹೋಗ್ಲಿಲ್ವಾ? ಹೋಗಿ ಬಂದೆ. ಏನು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ಸುಮ್ಕೆ ಹಂಗೆ ಮಾತಾಡ್ತಿದ್ವು. ನಮಸ್ಕಾರ ಗೋಪಾಲ. ನಮಸ್ಕಾರ. ಯೋ, ಎಲ್ರಿಗೂ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಾವು. ಬಾವು ಹೊಸಿ ಬಿಸಿ ಜಾಸ್ತಿನೇ ಇರಲಿ. ನಾನಾ? ಓ ನೀನೆಯ, ಇನ್ನೇನು ನಿನ್ ಮೊದಲನೇಂಡ್ರು ಮಾಡ್ಕೊಂಬತ್ತಾಳ? ಹೋಗು. ನನಗೆ ಗೊತ್ತಿಲ್ದಂಗೆ ಆ ಪುಟ್ಟಕ್ಕನ ಮನೆನಾಗ ಹೋಗಿ ಸೇರ್ಕೊಂಡಿದ್ದೆ. ಹೋಗು. ಕಾಫಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಅವಳಿಗೆ ಫೋನ್ ಮಾಡಿ ಕೇಳ್ಕೊಂಡು ಮಾಡ್ಕೊಂಡು ಬಾ. ಹೋಗು. ರಾಜೇಶ್ವರ್ ಅವರೇ, ನೀವೇನು? ಗಂಡ್ಸಾಗಂತೂ ಏನು ದಪ್ಪಾಕ್ಲಿಲ್ಲ ಇವಯ್ಯ. ಈ ಕೆಲ್ಸನಾದ್ರೂ ಮಾಡ್ಲಿ ಬುಡಿ ಸಾಹೇಬ್ರೆ. ಹೋಗು, ತಕೊಂಬ ಹೋಗು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.